ಯೇಸುವಿನ ಮುಂದೆ ತರಲ್ಪಟ್ಟ ಆ ಸ್ತ್ರೀ ಯಾವ ಕಾರಣಕ್ಕಾಗಿ ವ್ಯಭಿಚಾರ ಮಾಡಿ ಜೀವನ ಸಾಗಿಸ್ತಾ ಇದ್ದಳೆಂದು ಗೊತ್ತಿಲ್ಲ ಆದರೆ ಅದೇ ಜೀವನೋಪಾಯವೆಂದು ಭಾವಿಸಿದಳು ಅದೇ ರೀತಿಯಾಗಿ ವ್ಯಭಿಚಾರ ಮಾಡುತ್ತಾ ಜೀವಿಸುತ್ತಿರುವಾಗ ಒಂದು ದಿನ ಸಿಕ್ಕಾಕೊಳ್ಳುತ್ತಾಳೆ ಹಾಗೆ ಸಿಕ್ಕಾಕೊಂಡಾಗ ಆಕೆಯನ್ನು ತಂದು ಯೇಸುವಿನ ಮುಂದೆ ನಿಲ್ಲಿಸ್ತಾರೆ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀಯನ್ನು ಯೇಸುವಿನ ಮುಂದೆ ನಿಲ್ಲಿಸಿ ಕೇಳ್ತಾರೆ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀಗೆ ಕಲ್ಲೆಸೆದು ಕೊಲ್ಲಬೇಕೆಂದು ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆಯಲ್ಲವೇ ಹಾಗಾದ್ರೆ ಗುರುವೇ ನೀನೇನನುತಿ ಅಂದಾಗ ಯೇಸುಕ್ರಿಸ್ತನು ಏನ್ಮಾಡಿದರೆಂದು ನಿಮ್ಮೆಲ್ಲರಿಗೆ ಗೊತ್ತು ಆಕೆ ಅಲ್ಲಿಯವರೆಗೂ ವ್ಯಭಿಚಾರದಲ್ಲಿ ಜೀವಿಸಿದಳು ಶರೀರ ಮಾರಿಕೊಳ್ಳುತ್ತಾ ಜೀವಿಸಿದಳು ಅಂತಹ ವ್ಯಕ್ತಿಯನ್ನು ಯೇಸುವಿನ ಬಳಿಗೆ ಕರತಂದಾಗ ಒಂದು ನೂತನ ಆರಂಭ ಆರಂಭವಾಯಿತು ಏಸು ಹೇಳ್ತಾರೆ ಅಮ್ಮಾ ಯಾರು ನಿನ್ನನ್ನು ಶಿಕ್ಷಿಸಲಿಲ್ಲವೋ ಯಾರೂ ಶಿಕ್ಷಿಸಲಿಲ್ಲ ಯೇಸುವೆ ಅಂದಾಗ ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ ಅನ್ನುತ್ತಾರೆ ಇನ್ನು ಮೇಲೆ ಹೋಗಿ ಪಾಪವನ್ನು ಮಾಡಬೇಡ ಅನ್ನುತ್ತಾರೆ ಅಲ್ಲಿಯವರೆಗೂ ಪಾಪದಲ್ಲಿ ಜೀವಿಸಿದಂತಹ ಸ್ತ್ರೀ ಆ ದಿನದಿಂದ ಒಂದು ನೂತನ ಪ್ರಾರಂಭವನ್ನು ಒಂದು ನೂತನ ಜೀವಿತವನ್ನು ಸ್ಟಾರ್ಟ್ ಮಾಡುತ್ತಾಳೆ ಸಮಾರ್ಯದ ಸ್ತ್ರೀ ಒಂದು ದಿನ ಮಧ್ಯಾಹ್ನದಲ್ಲಿ ಬಾವಿಯ ಬಳಿಗೆ ನೀರಿಗೋಸ್ಕರ ಬಂದಾಗ ಯೇಸು ಕ್ರಿಸ್ತನು ಅದೇ ಬಾವಿಯಲ್ಲಿ ಕೂತ್ಕೊಂಡಿರುತ್ತಾರೆ ಅಮ್ಮಾ ನನಗೆ ಸ್ವಲ್ಪ ಕುಡಿಯಲು ನೀರನ್ನು ಕೊಡುವೀಯಾ ಎಂದು ಕೇಳ್ತಾರೆ ಆಗ ಆ ಸ್ತ್ರೀ ಹೇಳ್ತಾಳೆ ಗುರುವೇ ನೀವು ಯಹುದ್ಯರಲ್ಲವೋ ಸಮಾರ್ಯ ಜನರನ್ನು ನೀವು ತಳ್ಳಲ್ಪಟ್ಟ ಜನರಂತೆ ನೋಡ್ತೀರಲ್ಲವೋ ಹಾಗೆ ತಳ್ಳಲ್ಪಟ್ಟಂಥವರು ನಿಮಗೆ ನೀರು ಕೊಡುವುದಾದರೆ ನೀವು ಕುಡಿಯೋದಿಲ್ಲವಲ್ಲ ಎಂದು ಹೇಳ್ತಾ ಇರುವಾಗ ಯೇಸುಕ್ರಿಸ್ತನು ಆಕೆಯೊಂದಿಗೆ ಮಾತಾಡ್ತಾ ಹೇಳ್ತಾರೆ ಮಗಳೇ ನಾನು ಕೊಡುವ ನೀರನ್ನು ಕುಡಿಯುವ ಪ್ರತಿಯೊಬ್ಬನಿಗೆ ಇನ್ನೆಂದಿಗೂ ದಾಹವಾಗುವುದಿಲ್ಲ ಅಂದಾಗ ಗುರುವೇ ಆ ನೀರು ನಾನು ಕುಡಿಯಲು ಆಶಿಸುತ್ತೇನೆ ಅನ್ನುತ್ತಾಳೆ ಹಾಗಾದ್ರೆ ಹೋಗಿ ನಿನ್ನ ಗಂಡನನ್ನು ಕರತ ಆಗ ಆ ಸ್ತ್ರೀ ಹೇಳ್ತಾಳೆ ನನ್ನ ಮನೆಯಲ್ಲಿ ನನಗೆ ಗಂಡನಿಲ್ಲ ಅನ್ನುತ್ತಾಳೆ ಆಗ ಯೇಸು ಹೇಳ್ತಾರೆ ಈಗಾಗಲೇ ನೀನು ಐದು ಜನ ಗಂಡಂದೆರನ್ನು ಬದಲಾಯಿಸಿದಿ ಹೀಗೆ ಆ ದಿನ ಯೇಸು ಆ ಸ್ತ್ರೀಯ ಬದುಕನ್ನೆಲ್ಲ ಬಯಲ್ಪಡಿಸುತ್ತಾರೆ ಗಂಡಂದೆರನ್ನು ಬದಲಾಯಿಸುವುದು ಕುಟುಂಬದ ಮೌಲ್ಯಗಳಿಲ್ಲದೆ ಜೀವಿಸುವಂಥದ್ದು ಆ ಸ್ತ್ರೀಗೆ ರೂಢಿಯಾಗ್ಬಿಟ್ಟಿತು ಕುಟುಂಬ ಅನ್ನುವಾಗ ಒಂದು ಬೆಲೆ ಬಾಳುವ ಜೀವಿತಕ್ಕೆ ಕಟ್ಟುಪಾಡಾಗಿರುವಂಥದಾಗಿದೆ ಕಟ್ಟುಪಾಡು ಇಲ್ಲದ ಜೀವಿತ ಆಗಿತ್ತು ಸುಮ್ಮನಿರದಂತಹ ಜೀವಿತ ಕುಟುಂಬವನ್ನು ಕಟ್ಟಿಕೊಳ್ಳಲಾರದಂತಹ ಜೀವಿತ ಇತ್ತು ಈ ದಿನ ನಮ್ಮ ಮಧ್ಯ ಯಾರಾದರೂ ಇದ್ದೀರ ಕುಟುಂಬ ಕಟ್ಟಿಕೊಳ್ಳಲಾರದ ಜೀವಿತವುಳ್ಳವರು ಒಂದು ಕಟ್ಟುಪಾಡು ಇಲ್ಲದ ಜೀವಿತವುಳ್ಳವರು ಒಂದು ವೇಳೆ ಅಂಥ ಜೀವಿತ ಇಲ್ಲದವರಾಗಿ ನೀವಿರುವುದಾದ್ರೆ ಕೇಳ್ರಿ ಆ ದಿನ ಇರುವ ಸ್ತ್ರೀಗೂ ಈ ದಿನ ಇರುವ ನಿಮಗೂ ಏನು ಡಿಫ್ರೆನ್ಸ್ ಇದೆ ಹೇಳಿ ಈ ದಿನಕ್ಕೂ ಕೂಡ ನಿಮ್ಮ ಕುಟುಂಬ ಕಟ್ಕೊಳ್ಳಲಿಕ್ಕಾಗ್ತಿಲ್ಲ ಕುಟುಂಬ ಕಟ್ಕೊಳ್ಳಲಿಕ್ಕಂತೂ ಆಗ್ತಾ ಇಲ್ಲ ಆದ್ರೆ ಯಾವಾಗ್ ನೋಡಿದ್ರು ಜಗಳಕ್ಕೆ ಮಾತ್ರ ನೀವು ಹೋಗ್ತೀರಿ ಯಾವಾಗ್ ನೋಡಿದ್ರು ಮನೆಯಲ್ಲಿ ಹೊಡೆದಾಟಗಳು ಯಾವಾಗ್ ನೋಡಿದ್ರು ಮನೆಯಲ್ಲಿ ಜಗಳಗಳು ಈ ಗಂಡನೊಂದಿಗೆ ನಾನು ಜೀವಿಸಲಾರೆ ಇಂಥವನೊಂದಿಗೆ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲವೆಂದು ವಿಚ್ಛೆಯನ್ನು ಪಡೆದುಕೊಂಡು ಮತ್ತೊಬ್ಬನಿಗೆ ಕಟ್ಕೊಳ್ತಾಳೆ ಮತ್ತೊಬ್ಬನೊಂದಿಗೂ ಸಮಾಧಾನ ಇಲ್ಲ ಅವನನ್ನು ಕೂಡ ಬಿಟ್ಟು ಮತ್ತೊಬ್ಬನಿಗೆ ಮಾಡ್ಕೊಳ್ತಾಳೆ ಹೀಗೆ ಗಂಡನ ನಂತರ ಗಂಡನನ್ನು ಬದಲಾಯಿಸುತ್ತಾಳೆ ಅದೇ ರೀತಿ ಹೆಂಡತಿಯರನ್ನು ಬದಲಾಯಿಸಿಕೊಂಡ ಕುಟುಂಬ ವ್ಯವಸ್ಥೆಯನ್ನು ಒಡೆದು ಹಾಕುತ್ತಾ ಎಷ್ಟು ಕಾಲ ನೆಮ್ಮದಿಲ್ಲದೆ ಸಮಾಧಾನ ಇಲ್ಲದೆ ಯಾವಾಗ ನೋಡಿದ್ರು ಹೊಡೆದಾಡ್ತಾ ಜಗಳವಾಡುತ್ತಾ ಜೀವಿಸುತ್ತೀರಿ ಜ್ಞಾನವುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ ಮೂಢಳು ಮೂರ್ಖಳು ಆ ಮನೆಯನ್ನು ಕೆಡವಿಕೊಳ್ಳುತ್ತಾಳೆ ಈ ದಿನ ಅನೇಕ ಜನರು ಮನೆಯಂತೂ ಹೊಂದಿಕೊಂಡಿದ್ದಾರೆ ನೆಲೆಯಂತೂ ಹೊಂದಿಕೊಂಡಿದ್ದಾರೆ ಆದರೆ ನೆಲೆಯಲ್ಲಿ ಆ ಗೂಡಿನಲ್ಲಿ ಯಾರು ಅವರೊಂದಿಗೆ ಇಲ್ಲ ಕುಟುಂಬ ಕೂಡ ಇಲ್ಲ ಅದೇ ವಾಸ್ತವ ನಿಮಗೆ ಸ್ವಂತ ಮನೆಯಂತೂ ಇದೆ ಆದ್ರೆ ಆ ಮನೆಯಲ್ಲಿ ಪ್ರೀತಿಯಾಗಲಿ ಅನುರಾಗವಾಗಲಿ ಅನುಬಂಧವಾಗಲಿ ಕಟ್ಟಿಕೊಳ್ಳಲಾರ್ದಂತಹ ಒಬ್ಬ ಮೂರ್ಖಳಂತಿದ್ದೀರಿ ನೀವು ಅಂತಹ ಸ್ತ್ರೀ ನೀವಾಗಿರುವುದಾದರೆ ಕೇಳಿರಿ ಆ ದಿನ ಸ್ತ್ರೀ ಕೂಡ ಹಾಗೆ ಇದ್ಳು ಆಕೆ ಮನೆಯಲ್ಲಿ ಇರಲಿಲ್ಲ ಆಕೆ ಮನೆಯಲ್ಲಿ ಪ್ರೀತಿ ಇರಲಿಲ್ಲ ಆಕೆ ಮನೆಯಲ್ಲಿ ಪರಿಶುದ್ಧತೆ ಇರಲಿಲ್ಲ ಆಕೆ ಮನೆಯಲ್ಲಿ ಪ್ರಭು ಇರಲಿಲ್ಲ ಪಾಪ ಬಿಟ್ರೆ ಬೇರೆ ಏನಿರಲಿಲ್ಲ ಅಂತಹ ಸ್ತ್ರೀ ಆ ದಿನ ಯೇಸು ಕ್ರಿಸ್ತನಿಗೆ ಭೇಟಿ ಆಗ್ತಾಳೆ ಅಂತಹ ಸ್ತ್ರೀ ಪಾಪದಲ್ಲಿ ಜೀವಿಸುತ್ತಾ ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾ ಕುಟುಂಬ ಮೌಲ್ಯಗಳನ್ನು ಹಾಳು ಮಾಡಿಕೊಂಡಿರುವಂತಹ ಸ್ತ್ರೀ ಯಾವ ರೀತಿಯಾಗಿ ಹೇಗೆ ಮಾರ್ಪಡಬಲ್ಲಳು ನನ್ನ ಕುಟುಂಬ ಪೂರ್ತಿ ಒಡೆದು ಹೋಗಿದೆ ನನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ನನ್ನ ಕುಟುಂಬದಲ್ಲಿ ಮೌಲ್ಯಗಳಿಲ್ಲದಂತಾಗಿದೆ ನನ್ನ ಕುಟುಂಬದಲ್ಲಿ ಅನುಬಂಧವಾಗಲಿ ಆತ್ಮೀಕತೆಯಾಗಲಿ ಅನುರಾಗವಾಗಲಿ ಆನಂದವಾಗಲಿ ಸ್ವಲ್ಪವೂ ಕೂಡ ಎಲ್ಲಿಯೂ ಕಾಣಿಸುವುದೇ ಇಲ್ವಲ್ಲ ಯಾವಾಗ ನೋಡಿದ್ರೂ ಕಿರುಚಾಡೋದೆ ಯಾವಾಗ ನೋಡಿದ್ರೂ ಬೈದಾಡಿಕೊಳ್ಳೋದೆ ಯಾವಾಗ ನೋಡಿದ್ರೂ ಜಗಳವಾಡುವುದೇ ಇದೆಲ್ಲದಕ್ಕೆ ಕಾರಣವೇನೆಂದರೆ ಒಂದು ಮನೆ ಕಟ್ಟಿಕೊಳ್ಳಬೇಕಾದ ಒಂದು ಕುಟುಂಬ ಕಟ್ಟಿಕೊಳ್ಳಬೇಕಾದ ನಾನು ಮೂರ್ಖಳ ಅಂತೆ ಮೂಢಳ ಅಂತೆ ನನ್ನ ಕುಟುಂಬವನ್ನು ಕೆಡವಿ ಹಾಕಿಕೊಂಡೆ ಕುಟುಂಬವನ್ನು ನಿರ್ಮಿಸಿಕೊಳ್ಳುವಂತಹ ಜವಾಬ್ದಾರಿಕೆ ಬಾಧ್ಯತೆ ದೇವರು ಸ್ತ್ರೀಗೆ ಕೊಟ್ಟಿದ್ದಾರೆ ಹೆಂಡತಿಗೆ ಕೊಟ್ಟಿದ್ದಾರೆ ನಿಮ್ಮ ಕುಟುಂಬ ನೀವು ಕಟ್ಟಿಕೊಳ್ಳಲಿಕ್ಕಾಗಲಿಲ್ಲವೆನ್ನುವುದಾದರೆ ಅದು ನಿಮ್ಮ ಮೂರ್ಖತ್ವ ಆಗಿದೆ ನಿಮ್ಮ ಜಗಳಾಡುವ ಸ್ವಭಾವ ಆಗಿದೆ ಹೀಗೆ ನಿಮ್ಮ ಜಗಳಾಡುವ ಸ್ವಭಾವ ನಿಮ್ಮ ಮೂರ್ಖತ್ವ ಇರುವ ವ್ಯಕ್ತಿ ಮಾರ್ಪಡಲು ಸಾಧ್ಯವೋ ಒಂದು ನೂತನ ಆರಂಭ ಪ್ರಾರಂಭಿಸುವುದು ಸಾಧ್ಯವೋ ಕುಟುಂಬವನ್ನು ಕಟ್ಟಿಕೊಳ್ಳುವುದು ಸಾಧ್ಯವೋ ಗಂಡನಿಗೆ ಅಧಿನಾಳಾಗುತ್ತಾ ಮಕ್ಕಳಿಗೆ ಮಾದರಿಕರವಾಗಿ ಜೀವಿಸುವುದು ಸಾಧ್ಯವೋ ಒಂದು ಅದ್ಭುತವಾದ ಕುಟುಂಬ ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳುವುದು ಸಾಧ್ಯವೋ ಕರ್ತನಿಗೆ ಸಾಕ್ಷಿಯಾಗಿ ಅನೇಕ ಜನರಿಗೆ ಮಾದರಿಕರವಾಗಿ ಜೀವಿಸುವುದು ಸಾಧ್ಯವೋ ಎಂಬ ಪ್ರಶ್ನೆ ನಿಮಗೆ ಕಾಡುತ್ತಿರುವುದಾದರೆ ಕೇಳಿ ಫ್ರೆಂಡ್ಸ್ ಸಾಧ್ಯ ಆ ದಿನ ಆ ಸ್ತ್ರೀಗೆ ಏಸು ಕ್ರಿಸ್ತನು ಸಂಧಿಸುತ್ತಾರೆ ಆಕೆಯ ಜೀವಿತವನ್ನು ಮಾರ್ಪಡಿಸುತ್ತಾರೆ ಒಂದು ನೂತನ ಪ್ರಾರಂಭವನ್ನು ಅನುಗ್ರಹಿಸುತ್ತಾರೆ ಆ ದಿನದವರೆಗೂ ಗ್ರಾಮದಲ್ಲಿ ಎಲ್ಲರಿಂದಲೂ ಅನಿಸಿಕೊಂಡಿರುವಂತಹ ಆ ಸಮಾರ್ಯದ ಸ್ತ್ರೀ ಯಾವಾಗ ಯೇಸು ಆಕೆಯ ಜೀವಿತವನ್ನು ಸಂಧಿಸಿ ಆಕೆಯ ಜೀವಿತವನ್ನು ಮಾರ್ಪಡಿಸುತ್ತಾರೋ ಆಕೆ ಆ ಪ್ರಾಂತ್ಯದಲ್ಲಿರುವಂತಹ ಎಲ್ಲರನ್ನೂ ಯೇಸುವಿನ ಸನ್ನಿಧಿಗೆ ನಡೆಸುತ್ತಾಳೆ ಪ್ರಿಯರೇ ಇಡೀ ಆ ಊರಲ್ಲಿರುವಂತಹ ಎಲ್ಲರನ್ನು ಕೂಡ ಯೇಸುವಿನ ಸನ್ನಿಧಿಗೆ ನಡೆಸುತ್ತಾಳೆ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುತ್ತಾಳೆ ಅದ್ಭುತವಾದ ಮಾರ್ಪಡುವಿಕೆ ನೋಡಿ ಕುಟುಂಬದ ಬೆಲೆ ಇಲ್ಲದಂತಹ ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲದಂತಹ ಕುಟುಂಬದಲ್ಲಿ ಕಟ್ಟುಪಾಡು ಇಲ್ಲದಂತಹ ತಿದ್ದುಪಾಟು ಇಲ್ಲದಂತಹ ಗಂಡನ ಪ್ರೀತಿ ಸವಿಯಲಾರದೆ ಪ್ರೀತಿ ಅನುರಾಗ ತೋರಿಸದೆ ಅಪವಿತ್ರವಾದ ಜೀವಿತ ಜೀವಿಸುತ್ತಿರುವಂತಹ ಆ ಸ್ತ್ರೀ ಒಂದು ನೂತನವಾದ ಆರಂಭವನ್ನು ಹೊಂದಿಕೊಳ್ಳುತ್ತಾಳೆ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ಕುಟುಂಬವನ್ನು ಒಡೆದುಕೊಂಡಂಥವರು ಪ್ರತಿದಿನ ಜಗಳವಾಡುವುದರಿಂದಲೇ ತಮ್ಮ ಕಾಲ ಕಳೆಯುವಂಥವರು ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ಹಾಗಾದರೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಆರಂಭ ಕೊಡಲು ಬಯಸುತ್ತಿದ್ದಾರೆ ಕನಿಷ್ಠ ಈ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಾದರೂ ಕನಿಷ್ಠ ಈ ನೂತನ ವರ್ಷದಲ್ಲಿ ಆದರೂ ನೂತನ ವ್ಯಕ್ತಿಯಾಗಿ ನಿಮ್ಮ ಕುಟುಂಬ ನಿರ್ಮಿಸಿಕೊಳ್ಳುವುದಕ್ಕಾಗಿ ದೇವರು ನಿಮಗೆ ಶಕ್ತಿ ಕೊಡಲಿ ಇಚ್ಛಯಿಸುತ್ತಿದ್ದಾರೆ ಒಬ್ಬ ಆದರ್ಶಕರವಾದ ಹೆಂಡತಿಯಾಗಿ ಆದರ್ಶಕರವಾದ ಗಂಡನಾಗಿ ಆದರ್ಶಕರವಾದ ಮಕ್ಕಳಾಗಿ ನಿಮ್ಮ ನಿಮ್ಮ ಕುಟುಂಬ ನೀವು ಕಟ್ಟಿಕೊಳ್ಳಬೇಕೆಂದು ದೇವರು ಇಚ್ಛೈಸುತ್ತಿದ್ದಾರೆ ಆದರೆ ನೀವು ನೀವಿಚ್ಛೈಸುತ್ತಿದ್ದೀರಾ ವ್ಯಭಿಚಾರದಲ್ಲಿ ಜೀವಿಸುತ್ತಾ ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಾ ನನ್ನ ಇಷ್ಟಾನುಸಾರವಾಗಿ ನಾನು ಬದುಕುತ್ತೇನೆ ನನ್ನಂಥವಳನ್ನು ದೇವರು ಕನಿಕರಿಸಿ ನೂತನ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿ ನೂತನ ಜೀವಿತ ಕೊಡುತ್ತಾರಾ ಎಂಬ ಪ್ರಶ್ನೆ ನಿಮಗಿರುವುದಾದ್ರೆ ಯಸ್ ಆ ದಿನ ವ್ಯಭಿಚಾರ ಮಾಡುವಾಗ ಸಿಕ್ಕಾಕೊಂಡ ಸ್ತ್ರೀಗೆ ದೇವರು ನೂತನ ಜೀವಿತವನ್ನು ಅನುಗ್ರಹಿಸಿದ್ರು ಬಹುಶಃ ನೀವು ವ್ಯಭಿಚಾರ ಮಾಡುತ್ತಿರುವಾಗ ಸಿಕ್ಕಾಕೊಳದೇ ಇರಬಹುದು ಗಂಡನಿಗೆ ಮೋಸ ಮಾಡ್ತಾ ಹೆಂಡತಿಗೆ ಮೋಸ ಮಾಡ್ತಾ ಯಾರಿಗೂ ಕಾಣಿಸದಂತೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಾ ಹಾಗೆಯೇ ನಿಮ್ಮ ಜೀವಿತ ಮುಂದೆ ಒರಿಸುತ್ತಾ ಇರಬಹುದು ಆದರೆ ಕೇಳಿ ನೀವು ಎಷ್ಟೇ ಹಾಳಾಗಿ ಕೆಟ್ಟು ಹೋಗಿದ್ರು ಕೂಡ ನಿಮ್ಮನ್ನು ಬದ್ಲಾಯಿಸಬೇಕೆಂದು ನಿಮಗೊಂದು ನೂತನ ಪ್ರಾರಂಭ ಕೊಡಬೇಕೆಂದು ನನ್ನ ಕರ್ತನಾದ ಏಸು ಇಷ್ಟಪಡ್ತಿದ್ದಾರೆ ಆತನು ಸಿದ್ಧವಾಗಿದ್ದಾರೆ ಆ ದಿನ ಯೇಸು ಅದನ್ನೇ ಮಾಡಿದ್ರು ಈ ದಿನ ಕೂಡ ಏ ಸಾಧನೆ ಮಾಡಲು ಇಚ್ಛಿಸುತ್ತಿದ್ದಾರೆ ಆದರೆ ನಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಹಾಳಾಗಿ ಕೆಟ್ಟು ಹೋಗಿರುವಂತಹ ಜೀವಿತ ಮತ್ತು ಕುಟುಂಬ ವ್ಯವಸ್ಥೆ ಹೊಂದಿಕೊಂಡಿದ್ದೇವೆ ಅಂತಹ ಜೀವಿತ ಜೀವಿಸುತ್ತಿದ್ದೇವೆ ಅನ್ನುವಂತವ್ರು ಎಷ್ಟು ಜನ ಇದ್ದೀರಿ ಹಾಗಾದ್ರೆ ನಿಮ್ಮ ಜೀವಿತ ಬದಲಾಯಿಸಲು ದೇವರು ಇಷ್ಟಪಡ್ತಿದ್ದಾರೆ ಈ ನೂತನ ವರ್ಷದಲ್ಲಿ ನಿಮ್ಮನ್ನು ನೂತನ ವ್ಯಕ್ತಿಯನ್ನಾಗಿ ಮಾರ್ಪಡಿಸಬೇಕೆಂದು ಇಷ್ಟಪಡುತ್ತಿದ್ದಾರೆ ನಿಮಗೆ ಅಂತ ಅವಕಾಶ ಕೊಡಲು ಇಚ್ಛಯಿಸುತ್ತಿದ್ದಾರೆ ಆದರೆ ನಮ್ಮಲ್ಲಿ ಎಷ್ಟು ಜನ ಸಿದ್ಧವಾಗಿದ್ದೀರಿ ಗಮನ ಕೇಳಿ ಪ್ರಿಯರೇ ಒಬ್ಬ ತಾಯಿಗೆ ದೇವರಂದ್ರೆ ಬಹಳ ಇಷ್ಟ ಆಕೆ ಇರುವ ಪಟ್ಟಣದಲ್ಲಿ ಕೆಲವು ಸೇವಕರು ವಾಕ್ಯ ಬೋಧಿಸಬೇಕೆಂದು ಆಸೆ ಪಡುತ್ತಿರುವಾಗ ಆಕೆ ತನ್ನ ಮನೆಯನ್ನೇ ದೇವರ ಆಲಯವಾಗಿ ಮಾರ್ಪಡಿಸಿಕೊಳ್ತಾಳೆ ತನ್ನ ಮನೆಯನ್ನು ದೇವರ ಆಲಯವನ್ನಾಗಿ ಮಾಡಿಕೊಳ್ಳುವುದು ಮಾತ್ರವಲ್ಲ ದೇವರ ಸೇವಕರು ಬಂದು ವಾಕ್ಯ ಬೋಧಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಆಕೆ ಸುತ್ತಲಿರುವವರು ಬಂದು ದೇವರನ್ನು ಆರಾಧಿಸುವುದಕ್ಕಾಗಿ ತನ್ನ ಮನೆಯನ್ನು ಒಂದು ಮಂದಿರವನ್ನಾಗಿ ಮಾರ್ಪಡಿಸಿದಳು ಆಕೆಗೆ ಒಬ್ಬ ಮಗನಿದ್ದನು ಆ ಮಗನು ಕೂಡ ಆ ಆಲಯದ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದ ಆದರೆ ಅವನಿಗೆ ಸ್ಥಿರತೆ ಇರಲಿಲ್ಲ ಆತ್ಮಿಕತೆಯಲ್ಲಿ ಯಾವ ಆಳವಿಲ್ಲದೆ ಜೀವಿಸುವವನಾಗಿದ್ದ ತಾಯಿಗೆ ಬಹಳ ಆಸೆ ಇತ್ತು ನನ್ನ ಮಗ ದೊಡ್ಡ ಸೇವೆ ಮಾಡಬೇಕೆಂದು ತಾಯಿಯ ಕೋರಿಕೆ ಏನೆಂದರೆ ನನ್ನ ಮಗ ಪ್ರಯೋಜಕನಾಗಬೇಕೆಂದಿತ್ತು ದೊಡ್ಡ ಸೇವಕನಾಗಬೇಕೆಂದು ಆಶಿಸಿದಳು ಆಯಾ ಸಮಯದಲ್ಲಿ ಸೇವಕರು ಸೇವೆ ಮಾಡಲು ಹೋಗ್ತಿರುವಾಗ ನನ್ನ ಮಗನನ್ನು ಕೂಡ ಸೇವೆಗೆ ಕರೆದೊಯ್ಯರಿ ಎಂದು ಹೇಳಿ ತನ್ನ ಮಗನನ್ನು ಕೂಡ ಸೇವೆಗೆ ಕಳಿಸಿಕೊಡ್ತಾ ಇದ್ದಳು ಈ ಹುಡುಗನೇನು ಆತ್ಮಿಕತೆಯಲ್ಲಿ ಸ್ಥಿರವಿಲ್ಲದವನು ಆತ್ಮೀಕತೆಯಲ್ಲಿ ಆಳವಿಲ್ಲದವನಾಗಿದನು ಇಬ್ಬರು ಸೇವಕರು ಹಾಗೇ ಒಂದು ದಿನ ಸೇವೆ ಮಾಡಲು ಹೋಗುವಾಗ ಪಾಪ ಅವರು ಆ ತಾಯಿಯ ತವಕ ನೋಡಿ ಈ ತಾಯಿಯ ಮಗನನ್ನು ಸೇವೆಗೆ ಕರೆದೊಯ್ಯೋಣ ಅಂದುಕೊಂಡು ಆ ಹುಡುಗನನ್ನು ಸೇವೆಗೆ ಕರೆದೊಯ್ತಾರೆ ಆರಂಭದಲ್ಲಿ ಸಹಕರಿಸುವಂತೆ ಕಾಣಿಸಿದನು ಸಹಕಾರಿಯಾಗಿ ಅವರೊಂದಿಗೆ ಸ್ವಲ್ಪ ಕಾಲ ಪ್ರಯಾಣ ಮಾಡ್ತಾನೆ ಸಡನ್ನಾಗಿ ಏನಾಯ್ತೋ ಗೊತ್ತಿಲ್ಲ ಸಡನ್ನಾಗಿ ಆ ಸೇವಕರಿಬ್ಬರನ್ನು ಬಿಟ್ಟು ಅರ್ಧದಲ್ಲಿಯೇ ಸೇವೆಯನ್ನು ಬಿಟ್ಟು ತಿರುಗಿ ಮನೆಗೆ ಬಂದ ಈ ಹುಡುಗ ನಮ್ಮೊಂದಿಗೆ ಸೇವೆಯಲ್ಲಿ ಸಹಕಾರಿಯಾಗಿದ್ದು ಕೈಲಾದ ಸಹಾಯ ಮಾಡುತ್ತಾನೆ ಎಂದು ಎಷ್ಟೋ ನಂಬಿ ಆ ಹುಡುಗನನ್ನು ತಮ್ಮೊಂದಿಗೆ ಸೇವೆಗೆ ಕರೆದೊಯ್ದರೆ ಕೊನೆಗೆ ಆ ಹುಡುಗ ಸೇವೆ ಅರ್ಧದಲ್ಲಿಯೇ ಬಿಟ್ಟು ತಿರುಗಿ ಮನೆಗೆ ಬರ್ತಾನೆ ಆ ತಾಯಿ ಕೇಳಿ ಎಷ್ಟು ದುಃಖಪಟ್ಟಿರ್ತಾಳೆ ಯಾಕೆ ಮನೆಗೆ ಬಂದ್ ಮಗನೆ ನನಗಿಷ್ಟ ಇಲ್ಲ ಏನಿಷ್ಟ ಇಲ್ಲ ಮಗನೆ ಸೇವೆ ಮಾಡುವುದು ನನಗಿಷ್ಟ ಇಲ್ಲ ಹಾಗಲ್ಲ ಮಗನೆ ನಾನು ದೇವರನ್ನು ನಂಬಿದ್ದೇನೆ ಆ ದೇವರಿಗೋಸ್ಕರ ಈ ಮನೆಯನ್ನು ಆಲಯವಾಗಿ ಮಾರ್ಪಡಿಸಿಕೊಂಡಿದ್ದೇನೆ ಈ ಆಲಯವು ಸಮಸ್ತ ಜನರಿಗೆ ಪ್ರಾರ್ಥನಾ ಆಲಯವಾಗಿರುವುದಕ್ಕಾಗಿ ಮನೆಯನ್ನೇ ಆಲಯವನ್ನಾಗಿ ಮಾರ್ಪಡಿಸಿಕೊಂಡಿದ್ದೇನೆ ಈ ಆಲಯದಲ್ಲಿ ನೀನೇ ಸೇವೆ ಮಾಡಬೇಕಲ್ಲವೇ ಕರ್ತನಿಗೋಸ್ಕರ ಉಪಯುಕ್ತ ಪಾತ್ರೆಯಾಗಿ ಉಪಯೋಗ ಆಗ್ಬೇಕಲ್ಲವೇ ಅದೇ ತಾನೇ ನನ್ನ ಪ್ರಾರ್ಥನೆ ಸೇವೆ ಮಾಡಲ್ಲ ಅಂತ ಯಾಕೆ ಹೇಳ್ತಿ ಇಲ್ಲ ನನಗಿಷ್ಟ ಇಲ್ಲ ಅಂದಾಗ ಆ ತಾಯಿ ಎಷ್ಟು ಅತ್ತಿ ಕಣ್ಣೀರು ಸುರಿಸಿರುತ್ತಾಳೋ ಕೆಲವು ದಿನಗಳಾದ ನಂತರ ದೊಡ್ಡ ಸೇವಕರು ತಿರುಗಿ ಆ ಮನೆಗೆ ಬರುತ್ತಾರೆ ಹಾಗೆ ಬಂದ ನಂತರ ಮಾಡಿದ ಸೇವೆಯನ್ನು ಆ ಮನೆಯಲ್ಲಿರುವ ಆತ್ಮೀಕರೆಲ್ಲರಿಗೂ ಆ ಸಭೆಯಲ್ಲಿರುವ ಹಿರಿಯರೆಲ್ಲರಿಗೂ ಹಂಚಿಕೊಳ್ಳುತ್ತಾರೆ ವಿವರಿಸುತ್ತಾರೆ ಬಹಳ ಸಂತೋಷವಾಗಿ ದೇವರು ಮಾಡಿರುವ ಆಶ್ಚರ್ಯ ಕಾರ್ಯಗಳನ್ನೆಲ್ಲ ತಿಳಿಸುತ್ತಾರೆ ಮತ್ತೆ ಸೇವೆ ಆರಂಭಿಸಬೇಕು ಸೇವೆಗಾಗಿ ಮುಂದೆ ಹೋಗಬೇಕು ಎಂದು ಆಶಿಸುವಾಗ ಮತ್ತೆ ಈ ಹುಡುಗನಿಗೆ ಕರೆದೊಯ್ಯೋಣ ಎಂಬುದಾಗಿ ಆ ಇಬ್ಬರು ಸೇವಕರಲ್ಲಿ ಒಬ್ಬನು ಈ ಹುಡುಗನನ್ನು ಕರೆದೊಯ್ಯೋಣ ಅನ್ನುತ್ತಾನೆ ಆ ಇಬ್ಬರು ಸೇವಕರಲ್ಲಿ ಪ್ರಮುಖನಾದ ವ್ಯಕ್ತಿ ಹೇಳುತ್ತಾನೆ ಈ ಸಾರಿ ಆ ಹುಡುಗನನ್ನು ನಾವು ಕರೆದೊಯ್ಯಬಾರದು ಯಾಕೆ ಅದಕ್ಕಾಗಿ ಗತದಲ್ಲಿ ನಮ್ಮೊಂದಿಗೆ ಸೇವೆಗೆ ಬಂದು ಅರ್ಧದಲ್ಲಿಯೇ ಸೇವೆಯನ್ನು ಬಿಟ್ಟು ತಿರುಗಿ ಬಂದನಲ್ಲವೇ ಪರಿಚರ್ಯ ಸೇವೆಯನ್ನು ಬಿಟ್ಟು ಬಂದನಲ್ಲವೇ ಸೇವೆಯ ಬೆಲೆ ಗೊತ್ತಿಲ್ಲದಂತಹ ಈ ಹುಡುಗನನ್ನು ಮತ್ತೆ ನಾವು ಕರೆದೊಯ್ಯುವುದಾದರೆ ಮತ್ತೆ ಅವಕಾಶ ಕೊಡುವುದಾದರೆ ಮತ್ತೆ ಸೇವೆಯನ್ನು ಬಿಟ್ಟು ಬಂದರೆ ನಾವು ಮಾಡುವ ಸೇವೆಗೆ ತೊಂದರೆಯಾಗ್ತದೆ ಅವನನ್ನು ಕರೆದೊಯ್ಯಬಾರದು ಅಂದಾಗ ಆ ವ್ಯಕ್ತಿಯನ್ನು ಕರೆದೊಯ್ಯಲೇಬೇಕು ಎಂದು ಹಠ ಹಿಡಿಯುತ್ತಾನೆ ಈ ಕಡೆ ವ್ಯಕ್ತಿಯನ್ನು ಬೇಡಾನುತ್ತಿದ್ದೇನಲ್ಲವೇ ಗತದಲ್ಲಿ ಅವನು ಸರಿಯಾಗಿ ನಡೆದುಕೊಳ್ಳಲಿಲ್ಲವಲ್ಲ ಸೇವೆಯನ್ನು ಅರ್ಧದಲ್ಲಿಯೇ ಬಿಟ್ಟು ಬಂದನಲ್ಲ ಮತ್ತೆ ಅವನನ್ನು ನಾವು ಕರೆದೊಯ್ಯಿದ್ರೆ ಮತ್ತೆ ತೊಂದರೆಗೊಳಗಾಗುತ್ತೇವೆ ನನ್ನ ಮಾತು ಕೇಳೋ ಅನ್ನುತ್ತಾನೆ ಈ ಸೇವಕ ನೀನು ನನ್ನ ಮಾತು ಕೇಳು ಅನುತಾನೆ ಆ ಸೇವಕ ಕೊನೆಗೆ ಇವರ ಮಧ್ಯ ಭಯಂಕರವಾದ ವಾಗ್ವಾದ ಉಂಟಾಗುತ್ತೆ ಈ ಇಬ್ಬರು ಸೇವಕರು ಸೇರಿ ಎಷ್ಟೋ ದೂರ ಹೋಗಿ ಪ್ರಯಾಣ ಮಾಡ್ತಿದ್ರು ದೂರ ಹೋಗಿ ಸೇವೆ ಮಾಡ್ತಿದ್ರು ಈ ಇಬ್ಬರು ಸೇವಕರ ಮಧ್ಯ ಕಿಚ್ಚು ಹಚ್ಚುತ್ತಾನೆ ಪ್ರಿಯರೇ ಈ ಹುಡುಗ ದೊಡ್ಡದಾಗಿ ಸೇವೆ ಮಾಡುವಂತಹ ಈ ಪ್ರಸಂಗಿಗಳ ಮಧ್ಯ ಈ ಹುಡುಗ ಅಂಟಿಸಿರುವ ಕಿಚ್ಚಿನ ನಿಮಿತ್ತ ಅಂಟಿಸಿರುವ ಬೆಂಕಿ ನಿಮಿತ್ತ ಇಬ್ಬರು ಬೇರ್ಪಡುತ್ತಾರೆ ಒಬ್ಬನೇನು ಆ ಹುಡುಗನನ್ನು ತರುತ್ತೇನೆ ಅಂದ್ರೆ ಇನ್ನೊಬ್ಬ ಆ ಹುಡುಗನನ್ನು ತಂದ್ರೆ ನಾನು ಬರಲ್ಲ ಸರಿ ಸರಿ ದಾರಿ ನೀನ್ ನೋಡ್ಕೊ ದಾರಿ ನಾನ್ ನೋಡ್ಕೊಳ್ತೇನೆ ಎಂದು ಹೇಳಿ ಇಬ್ಬರು ಬೇರ್ಪಡುತ್ತಾರೆ ಪ್ರಿಯರೇ ಆ ಇಬ್ಬರು ಸೇವಕರನ್ನು ಬೇರ್ಪಡಿಸುತ್ತಾನೆ ಪ್ರಿಯರೇ ಹುಡುಗ ಕೇಳಿ ಆ ತಾಯಿಗೆ ಎಷ್ಟು ದುಃಖ ಆಗಿರುತ್ತೆ ಆ ಸೇವಕರೊಂದಿಗೆ ಸೇರಿ ಸೇವೆ ಮಾಡಬೇಕಾದಂತಹ ನನ್ನ ಮಗನು ಸೇವಕರನ್ನು ಬೇರ್ಪಡಿಸಿ ಸೇವೆಯನ್ನು ಒಡೆದಾಕ್ದನಲ್ಲವೇ ನನ್ನ ಮಗ ಸೇವೆ ಮಾಡಬೇಕೆಂದು ಆಸೆಪಟ್ಟೆ ಆದರೆ ಈ ದಿನ ನನ್ನ ಮಗನು ಸೇವಕರನ್ನೇ ಬೇರ್ಪಡಿಸಿದನಲ್ಲವೇ ಎಂದು ಹೇಳಿ ಎಷ್ಟತ್ತಿರ್ತಾಳೆ ಈ ದಿನ ತಂದೆ ತಾಯಿಗಳೇ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ನಮ್ಮ ಮಗ ದೊಡ್ಡ ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದೇವೆ ಕರ್ತನಿಗಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೇವೆ ಎಷ್ಟೋ ಪ್ರಾರ್ಥನೆ ಮಾಡಿ ನಾವು ಕೋರಿಕೊಳ್ಳುತ್ತಿದ್ದೇವೆ ದೇವರಿಗೆಷ್ಟೋ ಇಟ್ಟು ಬೇಡಿಕೊಳ್ಳುತ್ತಾ ಇದ್ದೇವೆ ಆದರೆ ಅದೇನೋ ದಿನೇ ದಿನೇ ನನ್ನ ಮಗನ ಪರಿಸ್ಥಿತಿ ಕೆಟ್ಟಹೋಗ್ತಾ ಇದೆ ಒಂದು ಮಾತು ಕೇಳದಂತೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಿದ್ದಾನೆ ಸೇವಕರಿಗಾಗಲಿ ಸೇವೆಗಾಗಲಿ ಸಭೆಗಾಗಲಿ ಸ್ವಲ್ಪವೂ ಕೂಡ ಉಪಯುಕ್ತವಾಗುವ ಸೂಚನೆ ನಮ್ಮ ಮಗನಲ್ಲಿ ಕಾಣಿಸುತ್ತಾ ಇಲ್ಲ ನಮ್ಮ ಹೃದಯ ಬಹಳ ನೊಂದುಕೊಳ್ಳುತ್ತಾ ಇದೆ ಬಹಳ ಬೇಸರಗೊಳ್ಳುತ್ತಿದೆ ನಮ್ಮ ಮಗನ ಜೀವಿತದಲ್ಲಿ ನೂತನ ಪ್ರಾರಂಭ ಕೊಡ್ತಾರ ದೇವರು ಈ ನೂತನ ವರ್ಷದಲ್ಲಿ ನೂತನ ಪ್ರಾರಂಭ ಅ ನ್ಯೂ ಬಿಗಿನಿಂಗ್ ನನ್ನ ಮಗನಿಗೆ ಇಲ್ಲವೇ ನನ್ನ ಮಗಳಿಗೆ ದೇವರು ಕೊಡುತ್ತಾರಾ ನಮ್ಮ ಮಗನ ವರ್ತನೆ ಸ್ವಲ್ಪವೂ ಸರಿಯಾಗಿಲ್ಲ ನಮ್ಮ ಮಗಳ ವರ್ತನೆ ಸ್ವಲ್ಪವೂ ಸರಿಯಾಗಿಲ್ಲ ದಿನೇ 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 ಪರಿಸ್ಥಿತಿಗಳು ಇನ್ನೂ ಹೋಗ್ತಾ ಇವೆ ಮಾತು ಕೇಳದಂತೆ ನಮ್ಮ ಮಗನು ನಮ್ಮ ಮಗಳು ಇಷ್ಟ ಬಂದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಭಯವೆನಿಸುತ್ತೆ ಮನೆಯಿಂದ ಹೊರಗೆ ಹೋದ್ರೆ ಎಂತಹ ಪರಿಸ್ಥಿತಿಯಿಂದ ತಿರುಗಿ ಬರುತ್ತಾನೆಂದು ಎಂತಹ ಪರಿಸ್ಥಿತಿಯಿಂದ ತಿರುಗಿ ಬರ್ತಾಳೆಂದು ಇಂತಹ ನಮ್ಮ ಮಗನನ್ನು ಇಂತಹ ನಮ್ಮ ಮಗಳನ್ನು ದೇವರೀ ವರ್ಷದಲ್ಲಿ ಬದಲಾಯಿಸುತ್ತಾರಾ ಇಂತಹ ವ್ಯಕ್ತಿಯನ್ನು ದೇವರು ಮಾರ್ಪಡಿಸುತ್ತಾರಾ ಒಬ್ಬ ನೂತನ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾರಾ ಎನ್ನುವುದು ನಿಮ್ಮ ಪ್ರಶ್ನೆಯಾಗಿರುವುದಾದ್ರೆ ಕೇಳಿ ಇಲ್ಲವೇ ತಮ್ಮ ಎಂದರೆ ನನ್ನ ತಂದೆ ನನ್ನ ತಾಯಿ ನನ್ನ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ ನಾನು ಉದ್ಧಾರನಾಗ್ತೇನೆಂದು ನಾನು ಕರ್ತನಿಗೆ ಉಪಯುಕ್ತವಾಗ್ತೇನೆಂದು ಸೇವೆಯಲ್ಲಿ ಪಾಲ್ಗೊಳ್ಳುತ್ತೇನೆಂದು ಪರಿಶುದ್ಧನಾಗಿ ಜೀವಿಸುತ್ತೇನೆಂದು ಅನೇಕರಿಗೆ ಮಾದರಿಕರವಾದ ವ್ಯಕ್ತಿಯಾಗಿರುತ್ತೇನೆಂದು ಆದರೆ ಅದೇನೋ ದಿನೇ 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 ಪಾಪದಲ್ಲಿ ಮುಳುಗಿ ಹೋಗುತ್ತಿದ್ದೇನೆ ಲೋಕದ ಆಸೆಗಳಲ್ಲಿ ಬಿದ್ದು ಹೋಗ್ತಿದ್ದೇನೆ ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಾ ನನ್ನನ್ನೇ ನಾಶ ಮಾಡಿಕೊಳ್ತಿದ್ದೇನೆ ಇಂತಹ ನನ್ನನ್ನು ದೇವರು ಕನಿಕರಿಸಿ ಒಂದು ನೂತನ ಪ್ರಾರಂಭ ಕೊಡ್ತಾರಾ ಒಂದು ನ್ಯೂ ಬಿಗಿನಿಂಗ್ ನನಗೆ ಕೊಡ್ತಾರಾ ಎಂದು ಆಶಿಸುವ ತಮ್ಮ ತಂಗೆಂದಿರಿ ಯಾರಾದರೂ ಇರುವುದಾದರೆ ಕೇಳಿರಿ ದೇವ್ರು ಕೊಡ್ತಾರೆ ನೂತನ ಅವಕಾಶ ನೂತನ ಜೀವಿತ ನೂತನ ಪ್ರಾರಂಭ ಕೊಡುತ್ತಾರೆ ಹೇಗೆ ಅದನ್ನು ನಾನು ಹೇಳಬಲ್ಲೆ ಈಗ ತಾನೇ ಒಬ್ಬ ಹುಡುಗನ ಸ್ಟೋರಿ ಹೇಳಿದೇನಲ್ಲವೇ ಸೇವಕರ ಮದ್ಯ ಸೇವೆಯ ಮಧ್ಯ ಭಿನ್ನಾಭಿಪ್ರಾಯ ತಂದು ಆ ಸೇವಕರಿಬ್ಬರನ್ನು ಬೇರ್ಪಡಿಸಿ ಸೇವೆಯನ್ನು ಹಾಳು ಮಾಡಿರುವ ಹುಡುಗನ ಬಗ್ಗೆ ಹೇಳಿದೇನಲ್ಲವೇ ಆ ತಾಯಿ ಎಷ್ಟು ದುಃಖಪಟ್ಟು ಪ್ರಾರ್ಥನೆ ಮಾಡಿದಳೆಂದು ಹೇಳಿದೇನಲ್ಲವೇ ಕೆಲವು ದಿನಗಳಾದ ನಂತರ ಆ ಹುಡುಗನಿಗೆ ದೇವರು ಆ ನ್ಯೂ ಬಿಗಿನಿಂಗ್ ಕೊಡ್ತಾರೆ ಮತ್ತೊಂದು ಚಾನ್ಸ್ ಕೊಡ್ತಾರೆ ಅವನ ಜೀವಿತದಲ್ಲಿ ನೂತನ ಪ್ರಾರಂಭ ಕೊಡ್ತಾರೆ ಒಂದು ದಿನ ಆ ಹುಡುಗ ತನ್ನ ಜೀವಿತ ದೇವರಿಗೆ ಒಪ್ಪಿಸುತ್ತಾನೆ ಹಾಗೆ ಒಪ್ಪಿಸಿಕೊಟ್ಟ ನಂತರ ನಾನು ಸೇವೆಗೂ ಸೇವಕರಿಗೂ ಉಪಯುಕ್ತವಾದ ಪಾತ್ರೆಯಾಗಿ ಜೀವಿಸಬೇಕು ನನ್ನ ತಾಯಿ ಸುರಿಸಿದ ಕಣ್ಣೀರಿಗೆ ಮಾಡಿದ ಪ್ರಾರ್ಥನೆಗೆ ಉತ್ತರವಾಗಿ ನಾನು ಜೀವಿಸಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳುತ್ತಾನೆ ಜರುಗಿತು ದೇವರು ಪರಲೋಕದಲ್ಲಿರುವ ದೇವರು ತನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಕುರಿತಾದ ಚರಿತ್ರೆ ಪ್ರಪಂಚಕ್ಕೆ ಯಾರು ತಿಳಿಯಪಡಿಸುತ್ತಾರೆ ಎಂದು ದೇವರು ಪರಲೋಕದಿಂದ ನೋಡಿ ಹುಡುಕಿದಾಗ ಆ ದೇವರಿಗೆ ಒಬ್ಬ ಹುಡುಗನು ಕಾಣಿಸುತ್ತಾನೆ ಆ ಹುಡುಗನೇ ಈ ತಾಯಿಯ ಮಗನು ಆ ಹುಡುಗನೇ ಇಬ್ಬರು ಸೇವಕರ ಮಧ್ಯ ಕಿಚ್ಚು ಹಚ್ಚಿದವನಾಗಿದ್ನು ಆ ಸೇವಕರೇ ಪೌಲನು ಮತ್ತು ಬರ್ನಬಾ ಇವರಿಬ್ಬರು ಸೇರಿ ಅದ್ಭುತವಾದ ಸೇವೆ ಮಾಡ್ತಾರೆ ಪೌಲ ಬರ್ನಬಾ ಪೌಲ ಬರ್ನಬಾ ಪೌಲ ಬರ್ನಬಾ ಎಂಬ ಹೆಸರು ಬೈಬಲ್ ತೆರೆದು ನೋಡಿದ್ರೆ ಇವರಿಬ್ಬರ ಹೆಸರು ಬೇರ್ಪಡಿಸಿ ನಾವು ನೋಡ್ಲಿಕ್ಕಾಗೋದಿಲ್ಲ ಇಬ್ಬರು ಒಟ್ಟಿಗೆ ಸೇರಿ ಸೇವೆ ಮಾಡ್ತಾರೆ ಇಂಥ ಇಬ್ಬರ ಮದ್ಯ ಕಿಚ್ಚು ಹಚ್ಚುತ್ತಾನೆ ಆ ತಾಯಿ ಎರುಸಲೇಮಿನಲ್ಲಿರುವ ತನ್ನ ಮನೆಯನ್ನು ಸಭೆಯನ್ನಾಗಿ ಮಾಡಿಕೊಳ್ಳುತ್ತಾಳಲ್ಲವೇ ಆಕೆಯ ಹೆಸರೇ ಮರಿಯಳು ಆಕೆಯ ಮಗನ ಹೆಸರೇ ಮಾರ್ಕನು ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಚರಿತ್ರೆಯನ್ನು ಪ್ರಪಂಚಕ್ಕೆ ತಿಳಿಯಪಡಿಸಬೇಕು ಎಂದು ಆಶಿಸಿದಾಗ ಯಾರಿಗೆ ಆ ಕೆಲಸ ಕೊಡುತ್ತಾರೆ ಗೊತ್ತಾ ಮಗನೇ ಮಗನೇ ಏನು ದೇವರೇ ನನ್ನ ಮಗನಾದ ಯೇಸುಕ್ರಿಸ್ತನ ಜೀವನ ಚರಿತ್ರೆ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ಯೇಸುಕ್ರಿಸ್ತನ ಚರಿತ್ರೆ ಬರೆದು ಪ್ರಪಂಚಕ್ಕೆ ತಿಳಿಸು ಮಗನೇ ಎಂದು ಹೇಳಿದಾಗ ಬರೆಯಲು ಆರಂಭಿಸುತ್ತಾನೆ ಪ್ರಿಯರೇ ಹಾಗೆ ಬರೆಯಲ್ಪಟ್ಟ ಸುವಾರ್ತೆಯೇ ಮಾರ್ಕನು ಬರೆದಂತಹ ಸುವಾರ್ತೆಯಾಗಿದೆ ಇಷ್ಟೊತ್ತಿನವರೆಗೂ ನಾನು ಹೇಳಿರುವ ವ್ಯಕ್ತಿಯಾರ್ ಗೊತ್ತಾ ಮಾರ್ಕನು ಪ್ರಿಯರೇ ಒಮ್ಮೆ ಎಂಥವನಾಗಿದನು ಗೊತ್ತಾ ಈ ಮಾರ್ಕನು ತಾಯಿಯಷ್ಟೇ ಪ್ರಾರ್ಥಿಸಿದ್ರು ತಾಯಿಯಷ್ಟೇ ಮೊರೆ ಇಟ್ಟರು ಸ್ವಲ್ಪವೂ ಕೂಡ ದೇವರಿಗೂ ದೇವರ ಚಿತ್ತಕ್ಕೂ ವಿಧೇಯನ ಆಗದೆ ಇಷ್ಟ ಬಂದಂತೆ ಜೀವಿಸಿದಂಥವನಾಗಿದ್ನು ಸೇವಕರನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ ಸೇವೆಯನ್ನು ಕೂಡ ಅರ್ಥ ಮಾಡಿಕೊಂಡಿರೋದಿಲ್ಲ ಸೇವೆಗೂ ಸೇವಕರ ನಡುವೆಯೂ ಕಿಚ್ಚು ಹಚ್ಚಿದವನಾಗಿದ್ನು ಪೌಲನು ಹೇಳ್ತಾನೆ ಬೇಡ ಮಾರ್ಕನನ್ನು ಕರೆದೊಯ್ಯೋದು ಬೇಡ ಮಾರ್ಕನು ಸೇವೆಗೆ ಉಪಯೋಗ ಆಗೋದಿಲ್ಲ ಅಂದಂತಹ ಅದೇ ಪೌಲನು ತಿಮೋತಿಗೆ ಪತ್ರ ಬರೆಯುವಾಗ ಒಂದು ಮಾತು ಹೇಳ್ತಾನೆ ಪ್ರಿಯರೇ ಆ ಮಾತನ್ನು ನಿಮಗೆ ತೋರಿಸಲು ಬಯಸುತ್ತೇನೆ ತಿಮೋತಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದನೆಯ ವಚನ ಲೂಕನು ಮಾತ್ರವೇ ನನ್ನ ಬಳಿಯಲ್ಲಿದ್ದಾನೆ ಮಾರ್ಕನನ್ನು ನಿನ್ನ ಜೊತೆಗೆ ಕರೆದುಕೊಂಡು ಬಾ ಆತನು ಸೇವೆಯಲ್ಲಿ ನನಗೆ ಎಷ್ಟೋ ಪ್ರಯೋಜನಕರವಾಗಿದ್ದವನು ಅನುತಾನೆ ತಿಮೋತಿ ಮಾರ್ಕನನ್ನು ಕರೆದುಕೊಂಡು ಬಾ ಯಾಕೆಂದರೆ ಮಾರ್ಕನು ನನಗೆ ಬಹಳ ಉಪಯೋಗವಾಗುತ್ತಾನೆ ಮಾರ್ಕನು ಶ್ರೇಷ್ಠನಾದ ಪರಿಚಾರಕನು ಎಂಥ ಮಾರ್ಪಡುವಿಕೆ ಬಂತು ಪ್ರಿಯರೇ ಇದೇ ಪೌಲನು ಒಮ್ಮೆ ಮಾರ್ಕನನ್ನು ಬೇಡ ಸೇವೆಗೆ ಉಪಯೋಗ ಆಗುವುದಿಲ್ಲ ಅನ್ನುತ್ತಾನೆ ಅದೇ ಮಾರ್ಕನ ಕುರಿತಾಗಿ ತಿಮೋತಿಗೆ ಹೇಳ್ತಾನೆ ಮಾರ್ಕನನ್ನು ಕರೆದುಕೊಂಡು ಬಾ ಯಾಕೆಂದರೆ ಅವನು ಸೇವೆಗೆ ಉಪಯುಕ್ತವಾದ ಪಾತ್ರೆಯಾಗಿದ್ದಾನೆ ಒಬ್ಬ ಅದ್ಭುತನಾದ ಪರಿಚಾರಕನಾಗಿದ್ದಾನೆ ಕೊನೆಗೆ ಲೂಕ ಅವನ ಜೊತೆ ಇರ್ತಾನೆ ಮಾರ್ಕನು ಜೊತೆಗೇರುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಆ ಕಡೆ ಲೂಕ ಕೂಡ ಒಂದು ಸುವಾರ್ತೆ ಬರೆಯುತ್ತಾನೆ ಈ ಮಾರ್ಕನು ಕೂಡ ಒಂದು ಸುವಾರ್ತೆ ಬರೆಯುತ್ತಾನೆ ಮತ್ತಾಯನ ಸುವಾರ್ತೆ ಮಾರ್ಕನ ಸುವಾರ್ತೆ ಲೂಕನ ಸುವಾರ್ತೆ ಯೋಹಾನ ಸುವಾರ್ತೆ ಈ ನಾಲ್ಕು ಸುವಾರ್ತೆಗಳಲ್ಲಿ ಮೊಟ್ಟ ಮೊದಲು ಸುವಾರ್ತೆ ಬರೆದಿದ್ದು ಯಾರು ಗೊತ್ತಾ ನಿಮಗೆ ಮಾರ್ಕನೇ ಅಂದರೆ ಪ್ರಪಂಚಕ್ಕೆ ಮೊಟ್ಟ ಮೊದಲು ಯೇಸುಕ್ರಿಸ್ತನ ಕುರಿತಾದ ಚರಿತ್ರೆಯನ್ನು ತಿಳಿಯಪಡಿಸಿದ್ದು ಯಾರು ಗೊತ್ತಾ ನಿಮಗೆ ಮಾರ್ಕನೇ ಒಮ್ಮೆ ಈ ಮಾರ್ಕನು ಎಂಥವನಾಗಿದ್ದನು ಗೊತ್ತಾ ಮಾರ್ಪಡುವಿಕೆ ಇಲ್ಲದವನು ಮಾರ್ಪಡುವಿಕೆ ಇಲ್ಲದೆ ಹೆತ್ತ ತಾಯಿಗೆ ಕಣ್ಣೀರು ಸುರಿಸುವಂತೆ ಮಾಡಿದಂತಹ ಈ ಮಾರ್ಕನು ತನ್ನ ಸುತ್ತಲಿರುವಂಥವರಿಗೆ ತೊಂದರೆಯನ್ನು ಉಂಟು ಮಾಡಿರುವ ಈ ಮಾರ್ಕನು ಎಷ್ಟು ಮಾರ್ಪಟ್ಟನು ನೋಡಿ ಕಾರಣ ದೇವರು ಅವನ ಜೀವಿತದಲ್ಲಿ ಒಂದು ನೂತನ ಪ್ರಾರಂಭ ಕೊಡುತ್ತಾರೆ ಇದ್ದೀರಾ ಇದೇನ ದಿನ ನಮ್ಮ ಮಧ್ಯೆ ಯಾರಾದರೂ ಮನೆಯಲ್ಲಿರುವಂಥವರನ್ನು ಕಾಡಿಸುವಂಥವರು ಹೆತ್ತ ತಂದೆ ತಾಯಿಗಳಿಗೆ ಕಾಡಿಸುವಂಥವರು ಸುತ್ತಲೂ ಇರುವಂತಹ ಆತ್ಮೀಕರಿಗೆ ಕಾಡಿಸುವಂತಹ ವ್ಯಕ್ತಿ ನೀವಾಗಿದ್ದೀರಾ ಹಾಗಾದರೆ ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆಯನ್ನು ತರಬೇಕು ಎಂದು ಆಶಿಸುತ್ತಿದ್ದಾರೆ ಆ ನ್ಯೂ ಬಿಗಿನಿಂಗ್ ಒಂದು ನೂತನ ಪ್ರಾರಂಭವನ್ನು ದೇವರು ನಿಮ್ಮ ಜೀವಿತದಲ್ಲಿ ತರಬೇಕೆಂದು ಆಶಿಸುತ್ತಿದ್ದಾರೆ ನನ್ನ ಜೀವಿತದಲ್ಲಿ ಯಾವ ಉಪಯೋಗಕ್ಕೆ ಬರದೆ ಆತ್ಮಿಕತೆಯಲ್ಲಿ ಸ್ಥಿರತೆ ಇಲ್ಲದೆ ಯಾರೊಬ್ಬರೂ ನನ್ನನ್ನು ನಂಬಲಾರದಂತೆ ನನ್ನ ಆತ್ಮಿಕತೆ ನಂಬಲಾರದಂತೆ ಜೀವಿಸ್ತಿದ್ದೇನೆ ನನ್ನಂಥವನನ್ನು ದೇವ್ರು ಉಪಯೋಗಿಸಿಕೊಳ್ತಾರ ನನ್ನಂಥವನನ್ನು ದೇವ್ರು ಸ್ಥಿರಪಡಿಸ್ತಾರಾ ಒಂದು ದಿನ ಚೆನ್ನಾಗಿರ್ತೇನೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇನೆ ಒಂದು ದಿನ ಆತ್ಮಿಕನಾಗಿರ್ತೇನೆ ಸಾಕ್ಷಿ ಕೊಡ್ತೇನೆ ಒಂದು ದಿನ ಸಭೆಯಲ್ಲಿರುತ್ತೇನೆ ಒಂದು ದಿನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತೇನೆ ಆ ನಂತರ ಏನಾಗ್ತದೋ ಗೊತ್ತಿಲ್ಲ ಸಡನ್ನಾಗಿ ನಾನು ಬದಲಾಗ್ತಿದ್ದೇನೆ ಆ ಕಡೆ ಸೇವೆಗೆ ಸಭೆಗೆ ದೇವರಿಗೆ ಸೇವಕರಿಗೆ ದೂರವಾಗ್ತಿದ್ದೇನೆ ದಿಕ್ಕಿಲ್ಲದವನಾಗಿರುತ್ತಾ ಇದ್ದೇನೆ ನನ್ನಂಥವನನ್ನು ದೇವರು ಕನಿಕರಿಸಿ ಸ್ಥಿರಪಡಿಸುತ್ತಾರಾ ಸ್ಥಿರವಾದ ಪಾತ್ರೆಯನ್ನಾಗಿ ದೇವ್ರು ನನ್ನನ್ನು ಮಾರ್ಪಡಿಸ್ತಾರಾ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಯಶ್ ನನ್ನ ದೇವರು ಮಾರ್ಪಡಿಸಬಲ್ಲರು ಅದಕ್ಕೆ ನಿದರ್ಶನ ಒಮ್ಮೆ ಮಾರ್ಪಡುವಿಕೆ ಇಲ್ಲದ ಮಾರ್ಕನನ್ನು ಹೇಗೆ ಮಾರ್ಪಡಿಸಿದರು ಉಪಯುಕ್ತವಾದ ಪಾತ್ರೆಯನ್ನಾಗಿ ಹೇಗೆ ಮಾಡಿದರು ಅದೇ ರೀತಿಯಾಗಿ ನಿಮ್ಮ ಮಗನನ್ನು ನಿಮ್ಮ ಮಗಳನ್ನು ನಿಮ್ಮನ್ನು ಸ್ಥಿರವಾದ ಪಾತ್ರೆಗಳನ್ನಾಗಿ ಉಪಯೋಗಿಸಿಕೊಳ್ಳಲು ನನ್ನ ದೇವ್ರು ಸಿದ್ಧವಾಗಿದ್ದಾರೆ ಉಪಯೋಗವಾಗಲು ನೀವು ಸಿದ್ಧವಾಗಿದ್ದೀರಾ ಹಾಗಾದ್ರೆ ನೀವು ಮಾಡಬೇಕಾದದೆಲ್ಲ ಒಂದೇ ಕರ್ತನೇ ಈ ದಿನ ನನ್ನ ಜೀವಿತ ನಿನ್ನ ಕೈಗೆ ಒಪ್ಪಿಸುತ್ತೇನೆ ಸ್ಥಿರವಾದ ಜೀವಿತ ನನಗೆ ದೇವರೇ ಸ್ಥಿರತೆ ಇಲ್ಲದ ಆತ್ಮಿಕತೆ ನನ್ನದಾಗಿದೆ ನನ್ನನ್ನು ನೋಡಿ ಯಾರೊಬ್ಬರೂ ನಂಬುತ್ತಾ ಇಲ್ಲ ನನ್ನ ಆತ್ಮಿಕತೆ ನಂಬುತ್ತಾ ಇಲ್ಲ ನನ್ನ ಭಕ್ತಿ ನಂಬುತ್ತಾ ಇಲ್ಲ ಯಾಕೆಂದರೆ ಅಂತಹ ಚಂಚಲತ್ವ ಉಳ್ಳವನಾಗಿದ್ದೇನೆ ನಾನು ಒಂದು ದಿನ ಒಂದ್ ಥರ ಇರ್ತೇನೆ ಇನ್ನೊಂದು ದಿನ ಇನ್ನೊಂದು ಥರ ಇರ್ತೇನೆ ಯಾರೂ ನನ್ನನ್ನು ನಂಬುತ್ತಾ ಇಲ್ಲ ದೇವರೇ ನನ್ನ ಆತ್ಮಿಕತೆ ನಂಬುತ್ತಾ ಇಲ್ಲ ದೇವರೇ ನನ್ನಲ್ಲಿ ಮಾರ್ಪಡುವಿಕೆ ಬೇಕು ಮಾರ್ಕನಿಗುಂಟಾದಂತಹ ಮಾರ್ಪಡುವಿಕೆ ನನಗೂ ಬೇಕು ಎಂದು ನೀವು ಪ್ರಾರ್ಥಿಸುವುದಾದರೆ ಅಸ್ಥಿರವಾದ ನಿಮ್ಮ ಆತ್ಮಿಕತೆಯನ್ನು ಸ್ಥಿರಗೊಳಿಸಲು ನನ್ನ ದೇವ್ರು ಸಿದ್ಧವಾಗಿದ್ದಾರೆ ಒಂದು ನೂತನ ಪ್ರಾರಂಭ ಕೊಡುತ್ತಾರೆ ಈ ದಿನವೇ ದೇವರು ಅನುಗ್ರಹಿಸಲು ಆಸೆ ಪಡ್ತಿದ್ದಾರೆ ನೀವು ಮೋಸಗಾರರಾಗಿದ್ರು ಈ ದಿನ ನೂತನ ಜೀವಿತ ನಿಮಗೆ ಕೊಡಲು ಆಶಿಸುತ್ತಿದ್ದಾರೆ ನೀವು ಆವೇಶದಿಂದ ಕೋಪದಿಂದ ಮಾಡಬಾರದ ಕೆಲಸ ಮಾಡಿ ಎಲ್ಲರಿಂದಲೂ ದೂರವಾಗಿ ಏಕಾಂಗಿಯಾಗಿರುವುದಾದರೆ ದೇವರು ದಿನ ನಿಮ್ಮ ಜೀವಿತದಲ್ಲಿ ನೂತನ ಪ್ರಾರಂಭ ಕೊಡಲು ಆಶಿಸುತ್ತಿದ್ದಾರೆ ನಿಮ್ಮ ಶರೀರ ಮಾರಿಕೊಂಡ ವೇಷವಾಗಿರುವುದಾದರೂ ಅಪವಿತ್ರವಾಗಿ ಜೀವಿಸಿದ ವ್ಯಕ್ತಿಯಾಗಿದ್ರು ಕುಟುಂಬ ಒಡಕೊಂಡಿರುವ ಸ್ತ್ರೀಯಾಗಿದ್ದರೂ ದೇವರು ನಿಮ್ಮ ಜೀವಿತ ಸಂಧಿಸಿ ಒಂದು ನೂತನ ಪ್ರಾರಂಭ ಕೊಡಬೇಕೆಂದು ಆಶಿಸುತ್ತಿದ್ದಾರೆ ಸೇವೆಯಲ್ಲಿರುತ್ತಾ ಸಭೆಯಲ್ಲಿರುತ್ತಾ ಸೇವಕರೊಂದಿಗೆ ಇರುತ್ತಾ ಇದ್ರು ಕೂಡ ಸ್ಥಿರತೆ ಇಲ್ಲದ ಜೀವಿತ ನೀವು ಜೀವಿಸುತ್ತಿರುವುದಾದ್ರೆ ಈ ದಿನ ನಿಮ್ಮ ಜೀವಿತದಲ್ಲಿ ಸ್ಥಿರತೆಯನ್ನು ನನ್ನ ದೇವರು ಕೊಡಬೇಕೆಂದು ಆಶಿಸುತ್ತಿದ್ದಾರೆ ದೇವರಿಗೆ ಸೇವೆಗೆ ಸೇವಕರಿಗೆ ಸಭಾ ಸದಸ್ಯರಿಗೆ ಸಹ ಸೇವಕರಿಗೆ ನಿಮ್ಮನ್ನು ಒಬ್ಬ ಮಾರ್ಗದರ್ಶಿಯನ್ನಾಗಿ ಮಾರ್ಪಡಿಸಲು ನನ್ನ ದೇವರು ಆಸೆ ಪಡುತ್ತಿದ್ದಾರೆ ಮತ್ತೊಂದು ಚಾನ್ಸ್ ಈ ದಿನ ನಿಮಗೆ ಕೊಡಬೇಕೆಂದು ನಿಮ್ಮ ಜೀವಿತದಲ್ಲಿ ಒಂದು ನೂತನ ಪ್ರಾರಂಭ ಕೊಡಬೇಕೆಂದು ದೇವರು ಆಶಿಸುತ್ತಿದ್ದಾರೆ ಅಂತಹ ನೂತನ ಪ್ರಾರಂಭ ನೂತನ ಜೀವಿತ ಈ ನೂತನ ವರ್ಷದಲ್ಲಿ ನನಗೂ ಬೇಕು ಅನ್ನುವಂಥವರು ನಾನೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ಅಸ್ ಪ್ರೇ ಫ್ರೆಂಡ್ಸ್ ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಒಬ್ಬ ಮೋಸಗಾರನನ್ನು ಮಾರ್ಪಡಿಸಿದ ದೇವರು ನೀವು ಒಬ್ಬ ಹಂತಕನನ್ನು ನಾಯಕನನ್ನಾಗಿ ಮಾಡಿದ ದೇವರು ನೀವು ಒಬ್ಬ ವ್ಯಭಿಚಾರಿಯನ್ನು ನಿಮಗೆ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ ದೇವರು ನೀವು ಒಬ್ಬ ಪ್ರಯೋಜನವಿಲ್ಲದವನನ್ನು ಪರಿಚಯದಲ್ಲಿ ಉಪಯುಕ್ತ ಪಾತ್ರೆಯನ್ನಾಗಿ ಸುವಾರ್ತೆಯನ್ನೇ ಬರೆಯುವಂತಹ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿದ ದೇವರು ನೀವು ಒಂದು ನೂತನ ಪ್ರಾರಂಭವನ್ನು ಅವರ ಜೀವಿತದಲ್ಲಿ ಅನುಗ್ರಹಿಸಿದ್ದೀರಿ ಅದೇ ರೀತಿಯಾಗಿ ಹೊಸ ವರ್ಷದ ಆರಂಭದಲ್ಲಿಯೇ ಮೊದಲ ದಿನದಲ್ಲಿಯೇ ದೇವರೇ ನಮ್ಮ ಜೀವಿತದಲ್ಲಿ ಒಂದು ನೂತನ ಪ್ರಾರಂಭ ಅ ನ್ಯೂ ಬಿಗಿನಿಂಗ್ ಅ ನ್ಯೂ ಸ್ಟಾರ್ಟ್ ಅನುಗ್ರಹಿಸಿರಿ ದೇವರೇ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರನ್ನು ದೇವರೇ ದೇವರೇ ನೂತನಗೊಳಿಸಿ ಹಳೆಯ ಹೊಲಸಾದಂತಹ ಜೀವಿತ ಸಮಾಧಿ ಮಾಡಿ ಈ ದಿನ ಮೊದಲುಗೊಂಡು ದೇವರೇ ನಿಮ್ಮ ಸಹಾಯದಿಂದ ಶಕ್ತಿಯಿಂದ ಒಬ್ಬ ನೂತನ ವ್ಯಕ್ತಿಯಾಗಿ ಜೀವಿಸುವ ಭಾಗ್ಯ ದೈಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ತಂದೆಯೇ ಆಮೇ ಕಲ್ವರಿಸವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ತಮಿಳ್ ಭಾಷೆಯಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ನೇಪಾಳ್ ಭಾಷೆಯಲ್ಲಿ ಆಸ್ಸಾಂ ಭಾಷೆಯಲ್ಲಿ ತೆಲುಗುವಿನಲ್ಲಿ ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ಯೇಸುವಿನಲ್ಲಿ ಏಸುವಿನಲ್ಲಿ ನಂಬಿಕೆಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು ಏಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು ಯಾರಾದ್ರೂ ಒಬ್ರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶ ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಿದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಏಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿಡಿಯಿರಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಮಾಡಬಲ್ಲೇನೋ ಅದು ನೀವು ಮಾಡಲಾರದೇ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ ನಮ್ಮ ವಿಳಾಸ కల్వరి పోస్ట్ బాక్స్ నంబర్ థర్టీ కుక్కట్పల్లి హైదరాబాద్ సెవెంటీ